ಸಾವಿರದ ಒಂಬೈನೂರ ಮೂವತ್ತರ ಕಥೆ. ಸತನಹಳ್ಳಿ ಇಂಗ್ಲಿಷರ ಮುಷ್ಟಿಯಲ್ಲಿತ್ತು. ಎಲ್ಲ ಆಂಗ್ಲರು ಅವರ ಹತ್ರ ದ್ವಿಗುಣ ಕಪ್ಪವನ್ನ ತೆಗೆದುಕೊಳ್ತಿದ್ರು ಮತ್ತೆ ಅವ್ರಿಗೆ ಬಹಳ ತೊಂದರೆ ಕೊಡ್ತಾ ಇದ್ರು. ಹಳ್ಳಿಯಲ್ಲಿ ಬರಗಾಲ ಬಂದಿದ್ದ ಕಾರಣಕ್ಕೆ ಅವ್ರಿಗೆ ಕಪ್ಪ ಕೊಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಆಂಗ್ಲರು ಅವರನ್ನ ಅವರ ಮನೆ ಕೆಲಸ ಮಾಡೋದಕ್ಕೆ, ಮನೆ ಒರೆಸೋದಕ್ಕೆ, ಚಿಕ್ಕ ಪುಟ್ಟ ಕೆಲಸಗಳು, ಕಚೇರಿ ಕೆಲಸಗಳಿಗೆ ಇಟ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಪ್ರಾಣ್ಲಾಲ್ ಅದೇ ಹಳ್ಳಿಯ ರೈತನಾಗಿದ್ದ. ಅವನ ಪರಿವಾರದ ಜೊತೆ ಮಲ್ಕಾಪುರಲ್ಲಿ ವಾಸವಾಗಿದ್ದ. ಕಪ್ಪ ಕೊಡದ ಕಾರಣ ಎಡ್ವರ್ಡ್, ಸತನಾ ಹಳ್ಳಿಯ ಇನ್ಚಾರ್ಜ್ ಆಗಿದ್ದವನು, ಅವರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದ. ಇವತ್ ನೀನು ಪುನಃ ಲೇಟಾಗಿ ಬಂದಿದ್ಯಾ. ಬೆಳಿಗ್ಗೆ 8 ಗಂಟೆ ಆಗ್ತಿದೆ, ಮನೆಯೆಲ್ಲ ಹಾಗೇನೇ ಇದೆ. ಆದರೆ ಸರ್, ನಾನು ಎಷ್ಟೊತ್ತು ಹೊರಗಡೆ ಕಾಯ್ತಾ ಇದ್ದೆ, ಅಮ್ಮವರು ಮಲ್ಕೊಂಡಿದ್ರು, ಅದಕ್ಕೆ ನಾನು ಅವ್ರನ್ನ ಎಬ್ಸಲಿಲ್ಲ. ಮಾತಾಡೋ ಜಾಗದಲ್ಲಿ ಕೆಲಸ ಮಾಡು, ಅದು ನಿನಗೆ ಒಳ್ಳೇದು. ಹೋಗು, ಬೇಗ ಮನೆಯೆಲ್ಲ ಕ್ಲೀನ್ ಮಾಡು. ಮಾಡ್ತೀನಿ ಯಜಮಾನ್ರೆ. ಪ್ರಾಣ್ಲಾಲ್ ಎಡ್ವರ್ಡ್ನ ಮನೆಯಿಂದ ಹಳ್ಳಿಗೆ ಬಂದಾಗ ಇಡೀ ಹಳ್ಳಿಯವರು ಅವನ ಹತ್ರ ಹೋಗಿ ಹೇಳಕ್ ಶುರು ಮಾಡ್ತಾರೆ. ಏನು ಪ್ರಾಣ್ಲಾಲ್, ನೀನು ನಿನ್ನ ಯಜಮಾನ್ರು ಎಡ್ವರ್ಡ್ ಹತ್ರ ತೆರಿಗೆ ಕಮ್ಮಿ ಮಾಡೋ ವಿಷಯದಲ್ಲಿ ಮಾತಾಡ್ದಾ ಏನು? ಇವತ್ತು ಅವರು ಕೋಪದಲ್ಲಿದ್ದರು, ಅದಕ್ಕೆ ಅವ್ರ ಜೊತೆ ಏನೂ ಮಾತಾಡ್ಲಿಕ್ಕಾಗಲ್ಲ. ಆಮೇಲೆ ಕೋಪದಲ್ಲಿ ಇನ್ನೂ ತೆರಿಗೆ ಜಾಸ್ತಿ ಮಾಡಿದ್ರೆ ಏನು ಮಾಡೋದು? ನಿನಗೇನಪ್ಪ ಕಷ್ಟ ಇದೆ? ನೀನು ಅವ್ರ ಜೊತೆ ಕೆಲಸ ಮಾಡಿಕೊಂಡು ನಿನ್ನ ತೆರಿಗೆನ ನೀನು ಕಮ್ಮಿ ಮಾಡಿಸ್ಕೊಳ್ತೀಯ. ಆದರೆ ನಮ್ಮ ಗ್ರಾಮದವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಅವ್ರ ಮನೇಲಿ ಕೆಲಸ ಮಾಡೋದ್ರಲ್ಲಿ ನನಗೆ ಸ್ವಲ್ಪವೂ ಇಷ್ಟ ಇಲ್ಲ. ಆದರೆ ಈ ಸಲನೂ ಮಳೆ ಬಂದಿಲ್ಲ ಅಂದರೆ ಆಮೇಲೆ ನಮಗೆ ತಿನ್ನಕ್ಕೆ ಊಟನೂ ಇರಲ್ಲ. ಹಳ್ಳಿಯವರು ಕೆಲವು ದಿನ ಮಳೆಗೋಸ್ಕರ ಕಾಯ್ತಾರೆ, ಆದರೆ ಮಳೆನೇ ಬರೋದಿಲ್ಲ. ಆಗ ಎಡ್ವರ್ಡ್ ಅವನ ಕೆಲವು ಜನಗಳ ಜೊತೆ ಹಳ್ಳಿಗೆ ಬಂದ್ಬಿಡ್ತಾನೆ. ನೀವೆಲ್ಲರೂ, ಕಳೆದ 3 ತಿಂಗಳಿಂದ ನನಗೆ ತೆರಿಗೆ ಕಟ್ತಾ ಇಲ್ಲ, ಇದು ಹೀಗೇನೆ ನಡೀತಾ ಇದೆ. ಯಜಮಾನ್ರೆ, ನಿಮಗೆ ಗೊತ್ತಲ್ವಾ, ಬರಗಾಲ ಬಂದಿದ್ರಿಂದ ನಮ್ಮ ಕೈಯಲ್ಲಿ ಸ್ವಲ್ಪನೂ ಹಣ ಇಲ್ಲ. ನಾವು ಹೊಂದೊತ್ತೇ ದಿನಕ್ಕೆ ಊಟ ಮಾಡ್ತಾ ಇದ್ದೀವಿ. ಅದರಿಂದ ನನಗೇನು, ಎಲ್ಲರೂ ತೆರಿಗೆ ಕೊಡಬೇಕು, ಇಲ್ಲಾಂದ್ರೆ ನಿಮ್ಮ ಹತ್ರ ಇರುವ ಎಲ್ಲವನ್ನು ನಾವು ಕಿತ್ಕೊಳ್ತೀವಿ, ಮನೆ ಹೊಲ ಎಲ್ಲವನ್ನ. ಆಮೇಲೆ ನಿಮಗೇನೆ ಅದರಿಂದ ಕಷ್ಟ ಆಗೋದು. ನೀವು ಹೀಗೆ ಮಾಡಿದರೆ ನಾವು ಎಲ್ಲಿಗೋಗೋದು, ಏನು ತಿನ್ನೋದು? ಈ ಹಲ್ಲಿನ ಬಿಟ್ಟರೆ ನಮ್ಮ ಹತ್ರ ಬೇರೆ ಏನೂ ಇಲ್ಲ. ದಯವಿಟ್ಟು ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿ. ಇವ್ರ ಮನೆಯೊಳಗೆ ಹೋಗಿ ಏನೇನಿದೆಯೋ ಎಲ್ಲನೂ ತಗೊಂಬನ್ನಿ. ಬರೀ ಕೆಲವೇ ದಿನಗಳ ರೇಷನ್ ಹಳ್ಳಿಯವ್ರ ಜೊತೆ ಉಳ್ಕೊಂಡಿರತ್ತೆ. ಮತ್ತೆ ರೇಷನ್ನ ವಿಷಯ ತಗೊಂಡು ಇಡೀ ಹಳ್ಳಿಯವರು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಇದನ್ನ ಇಟ್ಕೊಂಡು ನಾವಿನ್ನು ಸ್ವಲ್ಪ ದಿನನೂ ಬಾಳಕ್ಕಾಗಲ್ಲ. ಆದರೆ ನಮ್ಮಿಂದ ಬೇರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ನಮಗಿರೋದು ಒಂದೇ ಒಂದು ದಾರಿ, ನಾವು ನಮ್ಮ ಮನೆ ದೇವರ ಹತ್ರ ಹೋಗಿ ಬೇಡ್ಕೊಳ್ಬೇಕು. ಖಂಡಿತ ಅವರೇ ನಮ್ಮ ಸಮಸ್ಯೆಯನ್ನು ಸರಿ ಮಾಡ್ತಾರೆ. ಇದನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಇಡೀ ಹಳ್ಳಿಯವರು ಬೇಜಾರಾಗಿ ಮತ್ತೆ ದಯೆಯ ಭಿಕ್ಷೆ ಬೇಡ್ಕೊಂಡು ಪಿತೃದೇವತಾ ಹತ್ರ ಹೋಗ್ತಾರೆ. ಅಮ್ಮ ಮಾತೆ, ನಮ್ಮನ್ನ ರಕ್ಷಿಸು, ಖಂಡಿತ ನಮ್ಮ ಪೂರ್ವಜರು ಒಳ್ಳೆ ಕೆಲಸ ಮಾಡಿರ್ತಾರೆ ಅಲ್ವಾ? ಹಳ್ಳಿಯಲ್ಲಿರೋ ವಯಸ್ಸಾಗಿರೋರು, ಮಕ್ಕಳು ಎಲ್ಲರೂ ಹೊಟ್ಟೆ ಇಸ್ಕೊಂಡಿದ್ದಾರೆ. ಕೃಪೆ ಮಾಡಿ ದೇವ್ರೆ, ಕೃಪೆ ಮಾಡಿ. ಅವರೆಲ್ಲರ ಪ್ರಾರ್ಥನೆಯನ್ನ ಕೇಳಿ ಅವರ ಕುಲದೇವಿ ಅಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಯೋಚನೆ ಮಾಡಬೇಡಿ, ಈ ದೇವಸ್ಥಾನದ ಮಣ್ಣನ್ನ ತಗೊಂಡೋಗಿ ಅದರಿಂದ ಒಂದು ದೊಡ್ಡ ವಿಶಾಲವಾದ ಒಲೆಯನ್ನ ಮಾಡಿ, ಅದರಲ್ಲಿ ಅಡಿಗೆ ಮಾಡಿ. ಆ ಒಲೆ ನೀರಿನಿಂದ ಉರಿಯುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಇದನ್ನ ಯಾವ್ದಾದ್ರೂ ಸಿಹಿಯಿಂದ ಶುರು ಮಾಡಿ. ನೀವದ್ರಲ್ಲಿ ಏನೇ ಮಾಡಿದ್ರು ಇಡೀ ಹಳ್ಳಿಯವ್ರಿಗೆ ಹೊಟ್ಟೆ ತುಂಬಾ ಸಾಲುತ್ತೆ. ಇಷ್ಟನ್ನ ಹೇಳಿ ಕುಲದೇವಿ ಅದೃಶ್ಯಳಾಗ್ತಾಳೆ. ಇಡೀ ಹಳ್ಳಿಯವರು ಸಂತೋಷ ಪಟ್ಕೊಂಡು ಆ ದೇವಸ್ಥಾನದ ಮಣ್ಣಿನಿಂದ ಒಂದು ವಿಶಾಲವಾದ ಒಲೆಯನ್ನ ಮಾಡ್ತಾರೆ. ಈ ಸಲ ಒಳ್ಳೇದೇ ಆಯ್ತು. ನನ್ನ ಹೊಲದಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ಗಳನ್ನ ಬೆಳೆಸಿದ್ದೀನಿ, ಅದನ್ನ ಇಟ್ಕೊಂಡು ನಾವು ಮೊದಲು ಕ್ಯಾರೆಟ್ ಹಲ್ವಾನ ಮಾಡೋಣ. ಇಷ್ಟನ್ನ ಹೇಳಿದ ಕೂಡ್ಲೇ ಇಡೀ ಹಳ್ಳಿಯವರು ಕ್ಯಾರೆಟಿನ ಹಲ್ವಾ ಮಾಡೋಕೆ ತಯಾರಿ ನಡೆಸ್ತಾರೆ. ಇವಾಗ ಒಳೆನ ಕಸಲಿಕ್ಕೆ ನೀರು ನಮ್ಮ ಹತ್ರ ಇಲ್ವಲ್ಲ, ನನ್ನ ಮನೇಲಿ ಸ್ವಲ್ಪ ನೀರಿದೆ, ಅದನ್ನ ನಾನು ಹೋಗಿ ತಕೊಂಬರ್ತೀನಿ. ಪ್ರಾಣ್ಲಾಲ್ ಆ ದೊಡ್ಡ ಒಲೆಗೆ ಮೆಟ್ಲು ಮೇಲೆ ಹತ್ತಿ ಅದರ ಒಳಗಡೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ಬಿಡ್ತಾನೆ. ಹಳ್ಳಿಯವರು ಅದ್ರೊಳಗಡೆ ನೀರನ್ನ ಹಾಕಿದ ಕೂಡ್ಲೇ ಒಲೆ ಉರಿಯೋದಕ್ಕೆ ಶುರು ಆಗ್ಬಿಡತ್ತೆ. ಇದು ಅದ್ಭುತ, ನಮ್ಮ ಪ್ರಾರ್ಥನೆ ಇವಾಗ ಈಡೇರಿದೆ. ನಮ್ಮ ಹಳೆಯ ಜೀವನ ವಾಪಸ್ಸು ಬಂದಿರುವಾಗಿ ನನಗೆ ಅನಿಸ್ತಾ ಇದೆ. ಎಲ್ರು ಬಹಳ ಸಂತೋಷದಿಂದ ಕ್ಯಾರೆಟ್ ಹಲ್ವಾನ ತಿಂತಾರೆ.
ಎಷ್ಟೋ ದಿನ ಆದ್ಮೇಲೆ ನನಗನ್ನಿಸ್ತಿದೆ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ ಅಂತ. ಹೇಗೋ ಮಳೆ ಆಗ್ಬಿಟ್ರೆ ಸಾಕು. ಹೊಟ್ಟೆಗೆ ಬೇಕಾಗಿರುವ ಊಟ ಇಲ್ಲಿ ತಯಾರಾಗಿರುವಾಗ ಇನ್ನು ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಕು? ಆದ್ರೆ ಬ್ರಿಟಿಷ್ ಅವರಿಗೆ ಈ ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಎಲ್ಲ ಹಾಳಾಗೋಗ್ಬಿಡುತ್ತೆ. ನನಗಂತೂ ನಿನ್ ಬಗ್ಗೆನೆ ಚಿಂತೆ, ನೀನು ಬಾಯಿ ಬಿಡದಿದ್ರೆ ಸರಿ. ಎಷ್ಟು ಧೈರ್ಯ ಇದ್ರೆ ಈ ತರ ಎಲ್ಲ ಮಾತಾಡ್ತೀಯ? ನಾನ್ಯಾಕೆ ಈ ತರ ಎಲ್ಲ ಮಾಡ್ತೀನಿ? ನಾನು ಈ ಅಲ್ಲಿಯವನೇ. ನಾನು ಈ ಒಳೆ ಬಗ್ಗೆ ಯಾರ ಹತ್ರನು ಯಾವಾಗ್ಲೂ ಹೇಳಲ್ಲ. ನೀನು ಇವಾಗೆಲ್ಲ ಯಾಕೆ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇಲ್ಲ? ಅದು ಏನಂದ್ರೆ ವ್ಯವಸಾಯ ಮಾಡೋ ಸಮಯ ಬಂದಿದೆ. ಅದು ಅಲ್ಲದೆ ಇನ್ನೂ ಕೆಲವರು ಮನೇಲಿ ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರ್ಲಿಕ್ಕಾಗಿಲ್ಲ. ನಾನಿನ್ನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕಾಗಲ್ಲ. ಪ್ರಾಣ್ಲಾಲ್ ಎಡ್ವರ್ಡ್ ಮತ್ತೆ ಅವನ ಜನಗಳ ಮುಂದೆ ಈ ಎಲ್ಲ ವಿಷಯವನ್ನ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ ಬಿಡ್ತಾನೆ. ಇವನ್ನ ಏನಾದ್ರೂ ಮಾಡ್ಲೇಬೇಕು, ತುಂಬಾ ಮಾತಾಡ್ತಿದ್ದಾನೆ ಇವನು. ಸರ್, ನಾನು ನೋಡಿದೆ ಇವಾಗ ಅವ್ರ ಹಳ್ಳಿಯಲ್ಲಿ ಎಲ್ಲ ಸಮಸ್ಯೆಗಳು ದೂರ ಹೋಗಿದೆ. ನನಗೆ ಗೊತ್ತಿರೋರು ಹೇಳಿದ್ರು ಅವ್ರ ಹತ್ರ ನೀರಿಂದ ಉರಿಯುವ ಒಂದು ಹೊಳೆ ಇದೆಯಂತೆ. ಅದರಲ್ಲಿ ಸ್ವಲ್ಪ ನೀರು ಇದ್ರೆ ಸಾಕು, ಆ ಗ್ರಾಮಕ್ಕೆ ಬೇಕಾದ ಊಟ ಅದರಲ್ಲಿ ತಯಾರಾಗುತ್ತೆ. ವಾಟ್ ನಾನ್ ಸೆನ್ಸ್, ನೀನೇನು ಹೇಳ್ತಿದ್ಯಾ? ಸರ್, ನಿಮಗೆ ನಮ್ಮ ಮಾತಲ್ಲಿ ನಂಬಿಕೆ ಇಲ್ಲಾಂದ್ರೆ ನೀವೇ ಆ ಗ್ರಾಮಕ್ಕೆ ಹೋಗಿ ಆ ಹೊಳೆನ ನೋಡಿ. ಎಡ್ವರ್ಡ್ ಅವನ ಜನಗಳ ಜೊತೆ ಆ ಹಳ್ಳಿಗೆ ಹೋಗಿ ನೋಡ್ತಾನೆ. ಅಲ್ಲಿ ಹೋದ್ಮೇಲೆ ಅವರು ನೋಡ್ತಾನೆ ಅಲ್ಲಿ ಹೇಳಿದ ವಿಷಯ ನಿಜ ಅಂತ. ಒಂದು ವಿಶಾಲವಾದ ಒಲೆ ಅವ್ರಿಗೆ ಕಾಣುತ್ತೆ. ಐ ಕಾಂಟ್ ಬಿಲೀವ್ ದಿಸ್, ನಾವು ಆ ಒಳೆನ ನಮ್ಮ ಮನೆಗೆ ತಗೊಂಡೋಗ್ಬೇಕು. ಆದ್ರೆ ಅದಕ್ಕೆ ಹಲವಾರು ಆನೆಗಳು ಬೇಕಾಗುತ್ತೆ, ಯಾಕಂದ್ರೆ ಆ ಒಳೆ ತುಂಬಾ ದೊಡ್ಡದಾಗಿದೆ. ಖಂಡಿತ ಮನುಷ್ಯರಿಂದ ಅದನ್ನ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಮಾರನೇ ದಿನಾನೆ ಹೋಗಿ ಹೋಗಿ ಆ ದೊಡ್ಡ ಒಳೆನ ತಕೊಂಡು ಬನ್ನಿ. ಎಡ್ವರ್ಡ್ ಮತ್ತೆ ಅವನ ಜನಗಳು ಹಳ್ಳಿಯವರ ಯಾವ ವಿಷಯ ಕೂಡ ಕೇಳಿಸ್ಕೊಳ್ಳಲ್ಲ. ಎಡ್ವರ್ಡ್ ಮತ್ತೆ ಅವನ ಜನಗಳು ಅಲ್ಲಿ ಆನೆಗಳನ್ನ ಕರೆಸಿ ಆ ವಿಶಾಲವಾದ ಒಲೆಯನ್ನ ಎಳಿಸ್ಕೊಂಡು ಹೊರಟೋಗ್ತಾರೆ. ಎಲ್ರಿಗೂ ಬೇಜಾರಾಗುತ್ತೆ. ಒಲೆ ಬದಲು ಬೇರೆ ಏನಾದ್ರೂ ತಗೊಂಡು ಹೋಗಿ, ಇಲ್ಲಾಂದ್ರೆ ನಮ್ಗೆ ಏನಾಗುತ್ತೆ, ನಾವೆಲ್ಲಿ ಹೋಗೋದು? ಮತ್ತೆ ಅದನ್ನ ಅವ್ರ ಮನೆಗೆ ತಗೊಂಡು ಹೊರಟೋಗ್ತಾರೆ. ಇವಾಗ ನಾವು ಏನ್ ಮಾಡೋದು? ಸುಮಾರು ದಿನಗಳ ನಂತರ ನಮಗೆ ಒಂದು ಸಂತೋಷ ಸಿಕ್ಕಿತ್ತು, ಅದನ್ನು ಕೂಡ ಬ್ರಿಟಿಷ್ ಅವರು ಹಾಲ್ ಮಾಡಿದ್ರು. ಎಲ್ಲ ನಮ್ಮ ಮನೆ ದೇವರ ಕೈಯಲ್ಲಿದೆ, ಬನ್ನಿ ನಾವು ಪುನಃ ದೇವಸ್ಥಾನಕ್ಕೆ ಹೋಗಿ ಅವ್ರ ಜೊತೆ ಬೇಡ್ಕೊಳ್ಳೋಣ. ತಕ್ಷಣ ದೇವಿ ಅಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ನಾವಿನ್ನು ಎಷ್ಟು ದಿನ ಈ ತರ ಗುಲಾಮರಾಗಿ ಬಾಳ್ಬೇಕು? ಈ ಬ್ರಿಟಿಷ್ ಅವರು ಇನ್ನು ಎಷ್ಟು ದಿನ ನಮಗೆ ಅನ್ಯಾಯ ಮಾಡ್ತಾರೆ? ಕೃಪೆ ತೋರ್ಸು ದೇವಿ, ನಿಮ್ಗೆಲ್ರಿಗೂ ಮಾಡಿರೋ ಅಂತ ಮೋಸವನ್ನ ಆ ಕಪಟಿಗಳು ಅನುಭವಿಸ್ಲೇಬೇಕು. ಇನ್ನೊಂದು ಕಡೆ ಆಂಗ್ಲರು ಬಹಳ ಖುಷಿ ಪಡ್ತಿದ್ರು. ಅವ್ರಿಗೆ ಎಷ್ಟು ಸಂತೋಷವಾಗಿತ್ತು ಅಂದ್ರೆ ಇಡೀ ಪ್ರಪಂಚನೇ ಅವರ ಮುಷ್ಟಿಯಲ್ಲಿರೋ ಹಾಗೆ ಅನ್ನಿಸ್ತಾ ಇತ್ತು. ಇದಲ್ವಾ ಮಾತು, ಬನ್ನಿ ನಾವು ಹೋಗಿ ಒಳೆ ಕತ್ಸೋಣ. ಯಜಮಾನ್ರೆ, ನಾವಿದ್ರಲ್ಲಿ ನಿಮ್ಗೆ ಇಷ್ಟವಾದ ಪನ್ನೀರ್ ಮಸಾಲ ಮಾಡ್ತೀವಿ. ಇವತ್ತು ನಾನ್ ತಿನ್ನೋ ಆಹಾರ ತುಂಬಾ ಅದ್ಭುತವಾದದ್ದು. ಅವನ್ ಕಡೆ ಅವನು ಆ ದೊಡ್ಡ ಪಾತ್ರೆ ಒಳಗಡೆ ಇದ್ದಕ್ಕಿದ್ದ ಹಾಗೆ ಪನ್ನೀರ್ನ ಹಾಕ್ತಾನೆ. ಎಡ್ವರ್ಡ್ ಮತ್ತೆ ಉಳಿದವರು ಬಹಳ ಖುಷಿ ಪಡ್ತಾರೆ. ನೀರ್ ಹಾಕು ಎಡ್ವರ್ಡ್ ಹೇಳಿದ್ದಕ್ಕೆ ಅಲ್ಲಿ ಒಬ್ನು ಅದ್ರೊಳಗಡೆ ನೀರನ್ನ ಹಾಕ್ತಾ ಇದ್ದ ಕೂಡ್ಲೇ ಒಲೆಯಿಂದ ಹಾವು ಮತ್ತೆ ಚೇಳುಗಳು ಗುಂಪಾಗಿ ಬರಕ್ ಶುರುವಾಗ್ತವೆ. ಓಡಿ ಇಲ್ಲಿಂದ, ಓಡಿ, ಹಾವು 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 ನಮ್ಮನ್ನ ಕಚ್ಚಿಬಿಡುತ್ತೆ. ಎಡ್ವರ್ಡ್ ಭಯ ಪಟ್ಕೊಂಡು ಹಳ್ಳಿ ಕಡೆ ಓಡೋಗ್ತಾನೆ. ಮತ್ತೆ ಹಳ್ಳಿಯವ್ರ ಹತ್ರ ಕ್ಷಮೆ ಕೇಳ್ತಾನೆ. ನೀವು ನಿಮ್ಮ ಒಳೆನ ತಕೊಂಡೋಗಿ, ನನಗೆ ಒಳೆನೂ ಬೇಡ, ನಿಮ್ಮ ತೆರಿಗೆನೂ ಬೇಡ. ನಾನು ಸಮಯ ಸಿಗುವಾಗ ಇಲ್ಲಿಂದ ನಮ್ಮ ದೇಶಕ್ಕೆ ವಾಪಸ್ ಹೋಗ್ತೇನೆ. ನಮ್ಮ ದೇವಿ ಅವರ ಶಕ್ತಿಯಿಂದ ಅದ್ಭುತನೇ ಮಾಡಿದ್ದಾರೆ. ಇಡೀ ಹಳ್ಳಿಯವರು ಮಾಯೆ ನೀರಿನಿಂದ ನಡೆಯೋ ಅಂತ ಆ ಒಲೆನ ತಗೊಂಡು ಹಳ್ಳಿಗೆ ಬಂದ್ಬಿಡ್ತಾರೆ. ಮತ್ತೆ ಅದರಲ್ಲಿ ನೀರನ್ನ ಹಾಕಿ ಹಬ್ಬ ಮಾಡ್ತಾರೆ. ಮತ್ತೆ ಸುಖವಾಗಿ ಅವರ ಜೀವನ ನಡೆಸ್ತಾ ಇರ್ತಾರೆ. ಭೂಷಣ್ ಕುಟುಂಬ ತುಂಬಾ ಬಡ ಕುಟುಂಬ ಆಗಿತ್ತು. ಅವರು ಇಡೀ ಹಳ್ಳಿನಲ್ಲಿದ್ದಂತ ಸಗಣಿನ ತಗೊಂಡ್ ಬಂದು ಸಗಣಿಯಿಂದ ಬೆರಣಿ ಮಾಡ್ತಾ ಇದ್ರು. ತಗಾ ಭಾಗ್ಯವಾನ್, ಇವತ್ತಿನ ಸಗಣಿ ಅಲ್ಲೇ ಇಟ್ಬಿಡ್ರಿ, ನಾನ್ ಬರ್ತೀನಿ. ಸಂಜಯ್ ಇನ್ನು ಬಂದಿಲ್ವಾ? ಎಲ್ ಹೋಗಿದ್ದಾನೆ? ಅವನು ಲಾಲಾಜಿ ತೋಟಕ್ ಹೋಗಿದ್ದಾನೆ ಸಗಣಿ ತರಕ್ಕೆ. ಬಂದ್ಬಿಡ್ತಾನೆ ಬಂದ್ಬಿಡ್ತಾನೆ. ಹಾ, ಆದ್ರೆ ತುಂಬಾ ಹೊತ್ತಾಯ್ತು. ಟೇಬಲ್ ಮೇಲೆ ಟಿವಿ ನೋಡ್ತಾ ಕೂತಿರ್ತಾನೆ. ಅವನಿಗೆ ಈ ಟಿವಿ ನೋಡೋ ಹುಚ್ಚು ಯಾಕೆ ಬಂತೇನೋ ಗೊತ್ತಿಲ್ಲ. ಹಾ, ಆವತ್ತು ಕೂಡ ಅವನು ತುಂಬಾ ತಡವಾಗಿ ಬಂದಿದ್ದ. ನಾನು ಅವನನ್ನ ಯಾಕು ಅಂತ ಕೇಳಿದಕ್ಕೆ ಟಿವಿ ನಲ್ಲಿ ನ್ಯೂಸ್ ನೋಡ್ತಿದ್ದೆ ಅಂತ ಹೇಳ್ದ. ಹಾ, ಗೊತ್ತಿಲ್ಲ ಈ ನ್ಯೂಸ್ ಇಂದ ಅವನಿಗೆ ಏನ್ ಸಿಗುತ್ತೆ ಅಂತ. ಅದೇ ಸಮಯಕ್ಕೆ ಸಂಜಯ್ ಮನೆಗೆ ಬರ್ತಾನೆ. ತಗೊಳ್ಳಿ ಅಮ್ಮ ಈ ಸಗಣಿನ,
ಇವತ್ತೆಲ್ಲಿಗೂ ಹೋಗಿದ್ದೆ? ಇನ್ನೆಲ್ಲಿಗೆ? ಆ ಟೇಬಲ್ ಅಲ್ಲಿ ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಕೂತಿದ್ದೆ. ಅದರಿಂದ ನಿನ್ಗೇನಾಗ್ಬಿಡತ್ತೋ ಏನೋ. ಅಮ್ಮ, ನ್ಯೂಸ್ ನೋಡೋದ್ರಿಂದ ನಮಗ್ ತಿಳಿಯುತ್ತೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ. ಹಾಗಾದ್ರೆ ಮತ್ತೇನು? ತಿಳ್ಕೊಂಡಿರೋದು ಯಾವಾಗ್ಲೂ ಒಳ್ಳೆಯ ವಿಚಾರವಾಗಿರುತ್ತೆ. ಹಾಗೆ ಯೋಚಿಸ್ಕೊಂಡೇ ನಿಮ್ಮಪ್ಪ ನಿನ್ನ 8ನೇ ಕ್ಲಾಸ್ ತನಕ ಓದಿಸಿದ್ರು. ಆದ್ರೆ ಏನ್ ಪ್ರಯೋಜನ ಆಯ್ತು ಓದಿದ್ದು? ನಾವು ಮಾಡೋ ಕೆಲ್ಸನೇ ಅಲ್ವಾ ನೀನು ಮಾಡೋದು? ಅಮ್ಮ, ನನಗ್ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ನಾನು ಕೂಡ ಮಾಡ್ತೀನಿ. ಅದೇ ನಮ್ ಕೆಲ್ ಬದುಕ್ತಾ ಇದೀವಪ್ಪ. ಒಂದ್ ದಿನ ನೀನು ತುಂಬಾ ದೊಡ್ಡ ಕೆಲ್ಸಕ್ ಹೋಗ್ತೀಯಾ ಅಂತ, ಕೈ ತುಂಬಾ ಸಂಪಾದನೆ ಮಾಡ್ತೀಯಾ, ಆಮೇಲೆ ಹಳ್ಳಿ ಜನ ನಿನ್ನ ಶಬಾಷ್ ಅಂತಾರೆ ಅಂತ. ಇದೆಲ್ಲ ಖಂಡಿತವಾಗಿಯೂ ಆಗುತ್ತೆ ಅಮ್ಮ. ಈಗ ನನಗೆ ಬಹಳ ಹೊಟ್ಟೆ ಹಸುತ್ತಿದೆ, ಏನಾದ್ರೂ ತಿನ್ನಕ್ ಕೊಡು. ಹಾ ಸರಿ, ಕೈ ತೊಳ್ಕೊಂಡ್ ಬಾ. ಹೇಳ್ಬೇಕು ಅಂದ್ರೆ ಭೂಷಣ್ ಕುಟುಂಬ ಬಡವ್ರೆ, ಆದ್ರೆ ಅವರು ತುಂಬಾ ಖುಷಿಯಾಗಿದ್ರು, ಯಾಕಂದ್ರೆ ಅವರು ತೃಪ್ತಿಯಿಂದ ಇದ್ರು. ಅಮ್ಮ, ಒಂದಿನ ನಾನ್ ನಿನಗೆ ಬನಾರಸ್ ಸೀರೆನ ಕೊಂಡ್ಕೊಳ್ತೀನಿ. ದೊಡ್ಡದಾಗ್ ಹೇಳಕ್ ಬಂದ್ಬಿಟ್ಟ ಬನಾರಸಿ ಸೀರೆ ಕೊಡಿಸ್ತೀನಿ ಅಂತ. ನೀನಿಲ್ಲಿ ಒಂದು ಶರ್ಟ್ ಕೊಂಡ್ಕೊಳಕ್ ಆಗ್ತಿಲ್ಲ, ನನಗೆ ಸೀರೆ ಕೊಂಡ್ಕೊಂಡ್ ಬರ್ತೀಯಾ? ಅಮ್ಮ, ನೀನ್ ನೋಡ್ತಾ ಇರು, ನಾನು ಎಲ್ಲದನ್ನ ಮಾಡೇ ಮಾಡ್ತೀನಿ. ಹಾ, ಖಂಡಿತವಾಗಿಯೂ ಮಾಡೇ ಮಾಡ್ತೀಯ, ನೀನು ನನ್ ಮಗ. ಆಮೇಲೆ ಒಂದು ದಿನ ಏನಾಯ್ತು ಅಂದ್ರೆ, ಸಂಜಯ್ ಲಾಲಾ ಕೊಟ್ಟಿಗೆನಲ್ಲಿ ಟಿವಿನಲ್ಲಿ ನ್ಯೂಸ್ ನೋಡ್ತಿದ್ದ. ನಮ್ಮ ರಾಜ್ಯದಲ್ಲಿ ಹೊಸ ಕಂಪನಿ ಓಪನ್ ಆಗ್ತಾ ಇದೆ, ಗೋಬರ್ ಗ್ಯಾಸ್ ಅನ್ನ ತಯಾರು ಮಾಡುವ ಕಂಪನಿ. ಈ ಮಿಷನ್ ಇಂದ ನಿಮ್ಮ ಗೊಬ್ಬರವನ್ನ ನ್ಯಾಚುರಲ್ ಗ್ಯಾಸ್ ಮಾಡಬಹುದು, ಹಾಗೂ ಈ ನ್ಯಾಚುರಲ್ ಗ್ಯಾಸ್ ಇಂದ ನಾವು ವಿದ್ಯುತ್ ಅನ್ನ ಉತ್ಪತ್ತಿ ಮಾಡಬಹುದು. ಈ ಕಂಪನಿಯ ಉದ್ದೇಶ ಹಳ್ಳಿ ಹಳ್ಳಿಯು ಉಜ್ವಲವಾಗಬೇಕು. ಅರೆ ವಾ, ಗೊಬ್ಬರದಿಂದ ಕರೆಂಟ್, ಇದನ್ನ ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ. ಸಂಜಯ್ ದಾರಿ ಉದ್ದಕ್ಕೂ ಯೋಚಿಸ್ತಾ ಇದ್ದ. ಒಂದ್ ವೇಳೆ ನಾವೆಲ್ಲರೂ ಗೊಬ್ಬರದಿಂದ ವಿದ್ಯುತ್ ಅನ್ನ ಮಾಡಿದ್ರೆ ನಾವು ಆದಷ್ಟು ಬೇಗ ಹಣವನ್ನ ಗಳಿಸಬಹುದು, ನಮಗೆ ಲಾಭವೂ ಲಾಭ ಆಗುತ್ತೆ. ಆದರೆ ಅಪ್ಪ ಅಮ್ಮನಿಗೆ ಇದನ್ನೆಲ್ಲ ಹೇಗ್ ಹೇಳೋದು? ಆದ್ರೆ ಹೇಳಲೇಬೇಕಲ್ವಾ? ಸಂಜಯ್ ಮನೆ ತಲುಪ್ತಾನೆ. ಅಪ್ಪ ಅಮ್ಮ, ನನಗೆ ಒಂದ್ ದೊಡ್ಡ ವಿಷಯ ಗೊತ್ತಾಗಿದೆ. ಅದೇನು? ಅದೇನಂದ್ರೆ ನಾವು ಗೊಬ್ಬರದಿಂದ ವಿದ್ಯುತ್ ತಯಾರಿಸಬಹುದು. ಏನೋ ಏನೇನೋ ಹೇಳ್ತೀಯಾ. ನಿಜವಾಗಿಯೂ ಅಪ್ಪ, ಊರಿನಲ್ಲಿ ಒಂದು ಕಂಪನಿ ಇದೆ, ಅಲ್ಲಿ ಗೊಬ್ಬರದಿಂದ ವಿದ್ಯುತ್ ಅನ್ನ ತಯಾರಿ ಮಾಡ್ತಾರೆ, ಗೊತ್ತಾಯ್ತಾ? ಅವರು ನಿನ್ನನ್ನ ಮೂರ್ಖರನ್ನಾಗಿ ಮಾಡ್ತಿರ್ತಾರೆ. ಇಲ್ಲ ಅಮ್ಮ, ಇದು ವಿಜ್ಞಾನ. ಹಾಗೂ ಈ ಮಷೀನ್ ಅನ್ನ ಖರೀದಿ ಮಾಡೋದಕ್ಕೆ ಗೋರ್ಮೆಂಟ್ ಗಳು ಲೋನ್ ಕೊಡ್ತಾ ಇವೆ. ಸರ್ಕಾರದ ಉದ್ದೇಶ ಏನಂದ್ರೆ ಹಳ್ಳಿ ಹಳ್ಳಿಯು ಉಜ್ವಲಗೊಳ್ಳುವುದು. ಅದೆಲ್ಲ ಸರಿನೇ, ಆದ್ರೆ ಇದರಿಂದ ನಮಗೇನು? ಅಪ್ಪ, ನಾವು ಈ ಗೊಬ್ಬರದಿಂದ ವಿದ್ಯುತ್ ಮಾಡಿ ಊರಿನವರಿಗೆ ಮಾರಿಬಿಡೋಣ, ಹಾಗೂ ಬಹಳಷ್ಟು ಹಣ ಮಾಡೋಣ. ನಿಜವಾಗ್ಲೂ ಹಾಗೆಲ್ಲ ಸಾಧ್ಯನಾ? ಹೌದು ಅಮ್ಮ, ನಿಜವಾಗಿಯೂ. ನಾವು ಕೇವಲ ಊರಿಗೆ ಹೋಗಿ ಆ ಕಂಪನಿ ಬಗ್ಗೆ ವಿಚಾರಣೆ ಮಾಡಬೇಕು. ಸರಿ, ನಾಳೆ ನಾವು ಮೂವರು ನಗರಕ್ಕೆ ಹೋಗೋಣ. ಇದು ಅಲ್ವಾ ಮಾತಂದ್ರೆ? ಸಂಜಯ್ ಖುಷಿಯಾಗಿದ್ದ. ಕೊನೆ ಪಕ್ಷ ಅವ್ರ ಅಪ್ಪ ಅಮ್ಮ ಗೋಬರ್ ಗ್ಯಾಸ್ ಅನ್ನ ನೋಡೋದಕ್ ತಯಾರಾದ್ರು ಅಂತ. ಮಾರನೇ ದಿನ ಅವರು ಒಂದು ಕಂಪನಿಗೆ ಹೋಗ್ತಾರೆ. ಅಲ್ಲಿ ಸೇಲ್ಸ್ ಮ್ಯಾನ್ ಅವರಿಗೆ ಎಲ್ಲಾ ಟೆಕ್ನಿಕ್ ಅನ್ನು ಪೂರ್ತಿಯಾಗಿ ಅರ್ಥ ಮಾಡಿಸ್ತಾನೆ. ಇದಂತೂ ತುಂಬಾನೇ ಸುಲಭ, ನಾವು ಬರೀ ಸಗಣಿ ಹಾಕ್ಬೇಕಷ್ಟೇ. ಖಂಡಿತವಾಗಿಯೂ, ನಮ್ಮ ಕಂಪನಿ ನಿಮಗೆ ಈ ಪ್ಲಾನ್ ಅನ್ನ ಬೇಗನೆ ಮಾಡಿಕೊಡುತ್ತೆ. ಮತ್ತೆ ಈ ಮಿಷಿನ್ಗೆ ಬೆಲೆ ಎಷ್ಟಾಗುತ್ತೆ ಹೇಳ್ಬೇಕಂದ್ರೆ? ಇದಕ್ಕೆ 20,000, ಆದ್ರೆ ಗೋರ್ಮೆಂಟ್ ಇದಕ್ಕೆ 20,000 ಲೋನ್ ಕೊಡುತ್ತೆ. ನೀವು ಕೇವಲ ಪ್ರತಿ ತಿಂಗಳು ಇದಕ್ಕೆ ಲೋನ್ ತೀರಿಸಬೇಕು ಅಷ್ಟೇ. ಸಂಜಯ್ ಉತ್ಸಾಹದಿಂದ ತನ್ನ ಅಪ್ಪ ಅಮ್ಮನ ಕಡೆ ನೋಡ್ತಾನೆ. ಸರಿ, ನಾವು ಈ ಮಿಷಿನ್ ಅನ್ನ ತಗೊಳ್ತೀವಿ. ಯಾವಾಗ ಈ ಮಷಿನ್ ನಮ್ಮ ಮನೆಗೆ ಬಂದು ಸೇರುತ್ತೆ? 2-3 ದಿನದ ಒಳಗೆ. ಸರಿ. ಸೇಲ್ಸ್ ಮ್ಯಾನ್ ಭೂಷಣ್ ಹತ್ರ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೋತಾನೆ. ಸಂಜಯ್ ತುಂಬಾ ಖುಷಿಯಾಗಿದ್ದ. ಆಮೇಲೆ ಅವರು ವಾಪಸ್ ಮನೆಗೆ ಬಂದ್ರು. ಅಮ್ಮ, ರೆಡಿ ಆಗು, ನಿನ್ನ ಬನಾರಸಿ ಸೀರೆ ಆದಷ್ಟು ಬೇಗ ಬರುತ್ತೆ. ನಿನ್ ಬಾಯಿಗೆ ಸಿಹಿ ಹಾಕ್ತೀನಿ ಕಂದ. ಎಷ್ಟು ಒಳ್ಳೇದಾಗ್ಬೋದಲ್ವಾ, ನಾವು ವಿದ್ಯುತ್ ಅನ್ನ ತಯಾರು ಮಾಡಿ ಮಾರ್ದಾಗ. ಹೌದು ಅಪ್ಪ, ನಾವು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತೀವಿ. ಆಮೇಲೆ ನಿನ್ ಮದ್ವೆನೂ ಸಹ ತುಂಬಾ ಜೋರಾಗಿ ಮಾಡ್ತೀನಿ ನಾನು. ಇನ್ನು ಅದಕ್ಕೆ ಸಮಯ ಇದೆ ಅಮ್ಮ. ಮೂರು ಜನ ತುಂಬಾ ಖುಷಿಯಾಗಿದ್ರು, ಮತ್ತೆ ಉತ್ಸಾಹಕರು ಕೂಡ. ಮಾರನೇ ದಿನ ಕಂಪನಿಯವರು ಅವ್ರ ಮನೆಗ್ ಬರ್ತಾರೆ, ಮತ್ತೆ ಮನೆ ಪಕ್ಕದಲ್ಲೇ ಅವರು ಗೋಬರ್ ಗ್ಯಾಸ್ ಪ್ಲಾಂಟ್ ಅನ್ನ ಹಾಕ್ತಾರೆ. ಸರ್, ನಿಮ್ಮ ಗೋಬರ್ ಗ್ಯಾಸ್ ಪ್ಲಾಂಟ್ ರೆಡಿ ಇದೆ, ನೀವು ಕೇವಲ ಇದಕ್ಕೆ ಗೊಬ್ಬರವನ್ನ ಹಾಕ್ತಾ ಇರಬೇಕು, ಹಾಗೂ 15 ದಿನದ ನಂತರ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು, ಹಾಗೂ ವಿದ್ಯುತ್ ತಯಾರಾಗಕ್ಕೆ ಶುರು ಆಗುತ್ತೆ. ಸರಿ, ಆದ್ರೆ ನಾವು ಈ ವಿದ್ಯುತ್ ಅನ್ನ ಹೇಗೆ ಮಾರಕ್ ಸಾಧ್ಯ? ಅದು ತುಂಬಾನೇ ಈಸಿ. ನೀವು ಇಲ್ಲಿಂದ ಈ ವೈರ್ ಅನ್ನ ಜನರ ಮನೆಗೆ ತಲುಪಿಸಬೇಕಾಗುತ್ತೆ, ಹಾಗೂ ಅವರ ಮನೆಗೆ ವಿದ್ಯುತ್ ಬರಕ್ಕೆ ಶುರು ಆಗುತ್ತೆ. ಅರೆ ವಾ, ಆವತ್ತಿಂದ ಭೂಷಣ್ ಪರಿವಾರದವರು ಆ ಪ್ಲಾಂಟಿಗೆ ಪ್ರತಿದಿನ ಸಗಣಿನ ತಂದು ಹಾಕ್ತಾ ಇದ್ರು. ಸ್ವಲ್ಪ ದಿನದ ನಂತರ ಆ ಪ್ಲಾಂಟ್ ಟ್ಯಾಂಕ್ ತುಂಬ ಹೋಯ್ತು. ಈಗ ಅವರು 15 ದಿನ ಕಾಯ್ಬೇಕಾಗಿತ್ತು. 15 ದಿನ ಆದ್ಮೇಲೆ ಸಂಜಯ್ ತಮ್ಮ ಮನೆಯಲ್ಲಿ ಗೋಬರ್ ಗ್ಯಾಸ್ ನ ಕರೆಂಟ್ ಅನ್ನ ಕನೆಕ್ಷನ್ ತಗೊಂಡ. ಅಪ್ಪ, ನೀವು ಆ ಬಟನ್ ಅನ್ನ ಒತ್ತಿ,
ಸರಿ. ಯಾವಾಗ ಭೂಷಣ್ ಆ ಬಟನ್ ನ ಪ್ರೆಸ್ ಮಾಡ್ತಾನೋ ಅವ್ರ ಮನೇಲಿದ್ದಂತ ಮೇನ್ ಲೈಟ್ ಹತ್ಕೋತು. ಕರೆಂಟ್ ಬಂತು, ಕರೆಂಟ್ ಬಂತು ರೀ. ಇದಂತೂ ಚಮತ್ಕಾರನೇ ಆಗೋಯ್ತು. ಚಮತ್ಕಾರ ಅಲ್ಲ, ವಿಜ್ಞಾನ. ಇನ್ನು ಊರ್ನವರಿಗೆ ವಿದ್ಯುತ್ ಅನ್ನ ಮಾರ್ಬೇಕು. ಅಪ್ಪ ಮಗ ಹಳ್ಳಿನಲ್ಲಿ ಘೋಷಣೆ ಮಾಡಕ್ ಶುರು ಮಾಡಿದ್ರು. ಕೇಳಿ ಕೇಳಿ ಕೇಳಿ, ನಾವು ನಮ್ಮ ಮನೆಯಲ್ಲಿ ಗೋಬರ್ ಗ್ಯಾಸ್ ಪ್ಲಾಂಟ್ ಮಾಡಿದೀವಿ. ಈ ಪ್ಲಾಂಟ್ ಇಂದ ಕಡಿಮೆ ದರದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಯಾರಿಗಾದ್ರೂ ಕಡಿಮೆ ದರದಲ್ಲಿ ಕರೆಂಟ್ ಬೇಕಂದ್ರೆ ನಮ್ಮನೆಯಿಂದ ವೈರಿಂಗ್ ಮಾಡ್ಕೊಂಡು ಹೋಗಿ. ಕೇಳಿ ಕೇಳಿ ಕೇಳಿ, ಗೋಬರ್ ಕರೆಂಟಿನ ವಿಷಯ ಬೆಂಕಿ ತರ ಹಳ್ಳಿನಲ್ಲಿ ಎಲ್ಲಾ ಕಡೆ ಹರಡ್ಕೋತು. ಅಣ್ಣ, ನನಗಂತೂ ಕಡಿಮೆ ದರದಲ್ಲಿ ಕರೆಂಟ್ ಬೇಕು. ಹಾ, ನನಗೂ. ಲೋಡ್ ಶೇರಿಂಗಿನ ತೊಂದ್ರೆನೂ ಇರಲ್ಲ, ಹಾಗೂ ಅಧಿಕ ಕರೆಂಟ್ ಬಿಲ್ ಕೊಡೋ ಅವಶ್ಯಕತೆನೂ ಇರಲ್ಲ. ಸರಿಯಾಗಿ ಹೇಳಿದ್ಯಾ. ಈಗ ಭೂಷಣ್ ಮನೆ ಹೊರಗಡೆ ಜನಗಳ ಕ್ಯೂ ನಿಂತಿತ್ತು. ನಿಜವಾಗಿಯೂ ಗೊಬ್ಬರದಿಂದ ಕರೆಂಟ್ ಆಗುತ್ತಾ ಭೂಷಣ್ ಅಣ್ಣ? ಹಾ ಹಾ, ನಿಜವಾಗಿಯೂ. ನಿಮಗೆ ನಂಬಕ್ ಆಗ್ತಿಲ್ಲ ಅಂದ್ರೆ ನಮ್ ಮನೆ ಒಳಗ್ ಬಂದು ನೋಡ್ಕೊಂಡು ಹೋಗಿ. ಮನೆ ಒಳಗಡೆ ಉರಿತಾ ಇರೋ ಲೈಟು ಮತ್ತೆ ತಿರುಗ್ತಾ ಇರೋ ಫ್ಯಾನ್ ಅನ್ನ ನೋಡಿ ಜನಗಳಿಗೆ ವಿಶ್ವಾಸ ಬಂತು. ಅಣ್ಣ, ನಮ್ಮನೆಗೂ ಒಂದ್ ಕನೆಕ್ಷನ್ ಮಾಡ್ಕೊಡು. ನನಿಗೂ? ಹಾ, ಖಂಡಿತವಾಗಿಯೂ, ಎಲ್ಲಾರ ಮನೆಗೂ ಆಗುತ್ತೆ. ಸಂಜಯ್ ಹಳ್ಳಿ ಜನಗಳ ಹತ್ರ ದುಡ್ಡು ತಗೊಂಡ ಮತ್ತೆ ಅವ್ರಿಗೆ ರಸೀತಿ ಕೂಡ ಕೊಟ್ಟ. ಮತ್ತೆ ಒಂದೊಂದಾಗಿ ಹಳ್ಳಿನಲ್ಲಿ ಪ್ರತಿಯೊಬ್ಬರು ಮನೆಗೂ ಗೋಬರ್ ಗ್ಯಾಸ್ ನ ಕರೆಂಟ್ ಕನೆಕ್ಷನ್ ಅನ್ನ ಹಾಕಿಸ್ದ. ಕಮ್ಮಿ ದುಡ್ಡಲ್ಲಿ ಪವರ್ ಅನ್ನ ಪಡ್ಕೊಂಡು ಹಳ್ಳಿ ಜನಗಳು ಖುಷಿಯಾಗಿದ್ರು. ಮತ್ತೆ ದುಡ್ಡನ್ನ ಸಂಪಾದನೆ ಮಾಡಿ ಭೂಷಣ್ ಕುಟುಂಬ ಖುಷಿಯಾಗಿತ್ತು. ನಾನಂತೂ ಇಷ್ಟು ದುಡ್ಡನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ನಾನು ಕೂಡ. ಇದೆಲ್ಲ ನಿನ್ನಿಂದನೇ ಆಗಿದೆ ಸಂಜಯ್. ನಾವು ಯಾವಾಗ್ಲೂ ನಿನಗೆ ನ್ಯೂಸ್ ನೋಡೋದಕ್ಕೆ ಬೈತಾ ಇದ್ವಿ, ಹಾಗೂ ಇವತ್ತು ಅದೇ ನ್ಯೂಸ್ ಇಂದ ನಮ್ಮ ಜೀವನ ನಡೀತಾ ಇದೆ. ನಾನು ಅಂದ್ಕೊಂಡಿದ್ದೆ ಜೀವನ ಪೂರ್ತಿ ಬೆರಣಿ ಮಾರ್ಕೊಂಡೇ ಜೀವನ ಮಾಡ್ತೀನಿ ಅಂತ. ಆದ್ರೆ ನನ್ನ ಕಂದ ನನ್ನ ಜೀವನನೇ ಬದಲಾಯಿಸ್ಬಿಟ್ಟ. ಸಂಜಯ್ ಅಪ್ಪ ಅಮ್ಮನ್ಗೆ ಸಂಜಯ್ ಮೇಲೆ ಹೆಮ್ಮೆ ಇತ್ತು. ನಿಧಾನವಾಗಿ ಸಂಜಯ್ ತನ್ನ ಮನೆ ಪರಿಸ್ಥಿತಿನೇ ಬದಲಾಯಿಸ್ಕೊಂಡ. ಅವನ ಮನೆ ದೊಡ್ಡದಾಯ್ತು. ಮನೆ ಒಳಗಡೆ ಎಲ್ಲಾ ವಸ್ತುನು ಬಂತು. ಫ್ರಿಡ್ಜ್, ಟಿವಿ, ಸೋಫಾ ಎಲ್ಲಾನು. ಇತ್ತಗ ಅಮ್ಮ, ನಿನ್ನ ಬನಾರಸಿ ಸೀರೆ. ಅರೆ ವಾ, ಇದಂತೂ ತುಂಬಾ ಸುಂದರವಾಗಿದೆ. ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ನ ಜೀವನದಲ್ಲಿ ಇಂತ ಒಂದು ಒಳ್ಳೆ ಸೀರೆ ಉಡ್ತೀನಿ ಅಂತ. ಹಾಗೂ ಇದೆಲ್ಲ ನಮ್ಮ ಗೊಬ್ಬರದ ವಿದ್ಯುತ್ ಇಂದಾನೇ ಸಾಧ್ಯವಾಗಿದೆ. ಖಂಡಿತವಾಗಿಯೂ. ಹಾಗೂ ಸಂಜಯ್, ನೀನು ಪ್ರೂವ್ ಮಾಡಿದ್ಯಾ ಯಾವ ಕೆಲ್ಸವೂ ಚಿಕ್ಕದಲ್ಲ ಅಂತ. ಮೊದ್ಲು ಜನರು ನಾವು ಬೆರಣಿ ಮಾಡೋರನ್ನ ಚಿಕ್ಕವರು ಅನ್ಕೊಳ್ತಿದ್ರು. ಈಗ ಅದೇ ಜನ ನಮಗೆ ಗೌರವ ಕೊಡ್ತಾರೆ, ಯಾಕಂದ್ರೆ ನಾವು ಅದೇ ಬರಣಿಯಿಂದ ಕರೆಂಟ್ ಮಾಡಿ ಅವರಿಗೆ ಕೊಡ್ತಾ ಇದೀವಿ. ನನಗೆ ನಿನ್ ಮೇಲೆ ಗರ್ವ ಇದೆ. ಸಂಜಯ್ ತಂದೆ ತನ್ನ ಮಗನ್ನ ಅಪ್ಕೋತಾನೆ. ಈಗ ಅವರೆಲ್ಲರೂ ಹಳ್ಳಿನಲ್ಲಿ ಗೌರವದಿಂದ ತಿರುಗ್ತಿದ್ರು. ಅಜಯ್ ತನ್ನ ತಂದೆ ತಾಯಿಯ ಪ್ರೀತಿಯ ಮಗನಾಗಿದ್ದ. ಮೂರು ಜನ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲವು ದಿನಗಳ ನಂತರ ಅಜಯ್ಯ ತಂದೆ ತಾಯಿ ತೀರ್ಕೊಂಡ್ರು. ಆಮೇಲೆ ಅಜಯ್ ಒಬ್ಬಂಟಿ ಆಗ್ಬಿಟ್ಟ. ಅಮ್ಮ ಅಪ್ಪ ಹೋಗಿದ್ಮೇಲೆ ನನಗನ್ನಿಸ್ತಿದೆ ನನ್ ಜೀವನದಲ್ಲಿ ಏನು ಇಲ್ವೇನೋ ಅಂತ. ನನ್ಗೆ ಅರ್ಥ ಆಗುತ್ತೆ ಅಜಯ್, ನಾನಂತೂ ಒಬ್ಬಂಟಿ ಆಗ್ಬಿಟ್ಟೆ. ಮನೆ ನಿಭಾಯಿಸ್ಲ ಇಲ್ಲ ಹೊಲನ ಗೊತ್ತಾಗ್ತಾನೆ ಇಲ್ಲ. ಹೌದು, ನಿಮ್ ಮನೇಲಿ ಗ್ಯಾಸ್ ಕೆಟ್ಟೋಗಿತ್ತಲ್ಲ, ನೀನ್ ಸರಿ ಮಾಡಿಸ್ತಾ? ಇಲ್ಲ ಕಣು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ರೆಡಿ ಮಾಡಿಸೋದಕ್ಕೆ. ನಾನೊಂದು ಮಣ್ಣಿನ ಒಲೆನ ಮಾಡ್ಕೋಬೇಕು ಅಂತಿದ್ದೀನಿ. ಅಜಯ್ ತನಗೋಸ್ಕರ ಒಂದು ಒಲೆಯನ್ನು ತಯಾರಿಸ್ದ. ಸ್ವಲ್ಪ ದಿನದ ಮಟ್ಟಿಗೆ ಈ ಒಲೆಯಲ್ಲಿ ಅಡಿಗೆ ಮಾಡ್ಕೊಂತೀನಿ, ಆಮೇಲೆ ಹೊಸ ಗ್ಯಾಸ್ನ ತಗೊಂತೀನಿ. ಅಜಯ್ ಒಲೆಯ ಮೇಲೆ ಅಡುಗೆ ಮಾಡ್ತಿದ್ದಾಗ ಒಂದು ಸಲ ಕೈಗೆ ಬೆಂಕಿ ತಾಕೊಂಡ್ಬಿಡ್ತು. ಹಾಗೆ ಕೆಲವೊಮ್ಮೆ ಹೊಗೆಯಿಂದಾಗಿ ಅವನಿಗೆ ಕೆಮ್ಮರ್ತಾ ಇತ್ತು. ಹೀಗೆ ಕಷ್ಟಪಟ್ಟು ಅಡುಗೆ ಮಾಡ್ತಾ ತಿಂತಾ ಇದ್ದ. ಒಂದು ರಾತ್ರಿ ಅಜಯ್ ಹೊಲದಿಂದ ತುಂಬಾ ಲೇಟಾಗಿ ಮನೆಗೆ ಬಂದ. ಮತ್ತೆ ಮನೆಯಲ್ಲಿ ಏನೂ ಅಡುಗೆ ಇರಲಿಲ್ಲ. ಹಸಿವಿನಿಂದ ಅವನ ಹೊಟ್ಟೆ ಚುರುಗುಡ್ತಾ ಇತ್ತು. ಅವನು ಅಳ್ತಾ ತನ್ನ ತಾಯಿಯನ್ನ ನೆನೆಸ್ಕೊಂಡ. ಅಮ್ಮ, ನೀನಿದ್ದಿದ್ರೆ ನನ್ನ ಖಾಲಿ ಹೊಟ್ಟೆಯಲ್ಲಿ ಮಲಗೋದಕ್ ಬಿಡ್ತಿರ್ಲಿಲ್ಲ. ಎಂತ ಕೆಟ್ಟ ಅಣೆ ಬರ ನಂದು. ಅಜಯ್ ಅಳ್ತಾ ಅಳ್ತಾ ಕಿಚಡಿ ತಯಾರಿಸ್ದ. ತಯಾರಿಸಿದ ಅಡುಗೆಯನ್ನ ಅವನ್ ತಿಂದು ಕುಕ್ಕರ್ ಅನ್ನ ಒಲೆ ಮೇಲೆ ಇಟ್ಟು ನಿದ್ದೆ ಮಾಡ್ದ. ಮರುದಿನ ಬೆಳಿಗ್ಗೆ, ನಿನ್ನೆ ರಾತ್ರಿ ಕಿಚಡಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ನಾನು. ಒಂದು ವೇಳೆ ಸ್ವಲ್ಪ ಉಳಿದಿದ್ರೆ ಇವತ್ ಕೂಡ ತಿಂತಿದ್ದೆ ಅದನ್ನ. ಈ ಕುಕ್ಕರ್ ಯಾಕೆ ಇಷ್ಟೊಂದು ಭಾರ ಇದೆ? ನಾನ್ ನಿನ್ನೆ ರಾತ್ರಿ ಎಲ್ಲಾ ಕಿಚಡಿನ ತಿನ್ಬಿಟ್ನಲ್ಲ. ಅಜಯ್ ಕುಕ್ಕರ್ ಅನ್ನ ಓಪನ್ ಮಾಡಿ ನೋಡಿದಾಗ ಆ ಕುಕ್ಕರ್ ಫುಲ್ ಕಿಚಡಿಯಿಂದ ತುಂಬಿಕೊಂಡಿರುತ್ತೆ.
ಅಜಯ್ಗೆ ಆಶ್ಚರ್ಯ ಆಗುತ್ತೆ. ನಿನ್ನೆ ರಾತ್ರಿ ಜಾಸ್ತಿ ಕಿಚಡಿ ಮಾಡಿದ್ನೇನು ಅಂತ ತನಗ್ತಾನೇ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಅಜಯ್ ಕಿಚಡಿ ತಿಂದು ಹೊಲದಲ್ಲಿ ತಿನ್ನೋಕ್ಕೂ ಕೂಡ ಅವನ್ ತಗೊಂಡ್ ಹೋಗ್ತಾನೆ. ಅಜಯ್, ಇವತ್ತು ಚೆನ್ನಾಗಿರೋ ಅಡ್ಗೆ ಮಾಡಿದ್ಯಾ ನೀನು? ನೀನಂತೂ ಅಡ್ಗೆ ಮಾಡೋದನ್ನ ಕಲ್ತ್ಬಿಟ್ಟೆ. ಅವತ್ ರಾತ್ರಿಗೆ ಅಜಯ್ ರೋಟಿ ಮತ್ತು ಪಲ್ಯ ಮಾಡ್ತಾನೆ. ಪಲ್ಯದ ಬಾಣಲೆ ಒಲೆ ಮೇಲೇನೆ ಇಟ್ಟಿರುತ್ತೆ. ಅಜಯ್ ಊಟ ಮಾಡಿದ್ಮೇಲೆ ಬಾಣಲೆಯನ್ನ ಒಲೆಯಿಂದ ತೆಗ್ದಾಗ ಬಾಣಲೆ ತುಂಬಾ ಪಲ್ಯದಿಂದ ತುಂಬಿರುತ್ತೆ. ನಾನಿವತ್ತು ಇಷ್ಟೊಂದು ಪಲ್ಯ ಮಾಡೇ ಇಲ್ವಲ್ಲ. ಮರುದಿನ ಬೆಳಿಗ್ಗೆ ಅಜಯ್ ದಾಲ್ ಮಾಡ್ತಾನೆ. ಉಳ್ದಿರೋ ದಾಲನ್ನ ಅಜಯ್ ಊರ್ನವ್ರಿಗೆ ಕೊಡ್ತಾನೆ. ಅಜಯ್, ನಾನ್ ಕೇಳಿದ್ ನಿಜನಾ? ನೀನ್ ಊರವ್ರಿಗೆಲ್ಲ ದಿನಾ ಊಟ ಕೊಡ್ತೀಯಂತೆ? ಸ್ವಲ್ಪ ದಿನದಿಂದೆ ನಿನ್ನ ಹತ್ರ ಗ್ಯಾಸ್ ತಗೊಳ್ಳೋದಕ್ಕೂ ದುಡ್ಡಿರ್ಲಿಲ್ಲ. ಒಂದು ರಹಸ್ಯ ನಿನ್ಗೆ ಹೇಳ, ಬಾ ನನ್ ಜೊತೆ. ನೋಡು, ಇದು ನನ್ನ ಮಾಯೆ ಒಲೆ. ಇದ್ರಲ್ಲಿ ಏನಾದ್ರೂ ಅಡ್ಗೆ ಮಾಡಿದ್ರೆ ಪಾತ್ರೆಯಲ್ಲಿ ಅಡ್ಗೆ ಖಾಲಿನೇ ಆಗೋದಿಲ್ಲ. ಒಲೆಯಿಂದ ಪಾತ್ರೆನ ಹೊರಗೆ ತೆಗೆದ್ರೆ ಆಗ ಪಾತ್ರೆಯಿಂದ ಅಡ್ಗೆ ಖಾಲಿ ಆಗುತ್ತೆ. ಇದಂತೂ ಒಳ್ಳೆ ವಿಷಯ. ಆದ್ರೆ ನೀನು ಊರ್ನವ್ರಿಗೆ ಊಟ ಫ್ರೀಯಾಗಿ ಯಾಕೆ ಕೊಡ್ತೀಯ? ನೀನ್ ಅದಕ್ಕೆ ದುಡ್ಡನ್ನು ತಗೋಬೋದಲ್ವಾ? ಸೌಕಾರ ಆಗ್ಬಿಡ್ತೀಯ ನೀನು. ಇಲ್ಲ ಜೈ, ನನ್ಗೆ ಸೌಕಾರ ಆಗೋದ್ ಬೇಕಾಗಿಲ್ಲ. ಈ ಒಲೆ ನನ್ಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದೆ. ಅದಕ್ಕೆ ನಾನ್ ನಿರ್ಧಾರ ಮಾಡಿದೆ ನಾನು ಕೂಡ ಸಹಾಯ ಮಾಡ್ಬೇಕು ಅಂತ. ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡ್ತೀನಿ. ನೀನೇನ್ ದಡ್ಡನಾ? ನಾನಾಗಿದ್ರೆ ಹೋಟೆಲ್ನ ತೆಗ್ದು ಬಿಡ್ತಿದ್ದೆ. ನಾನ್ ನಿನ್ ಗೆಳೆಯ ಅಜಯ್, ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿರೋದು. ಜೈ ಮತ್ತು ಅಜಯ್ ಜೊತೆಗೂಡಿ ಒಂದು ಹೋಟೆಲ್ ಓಪನ್ ಮಾಡ್ತಾರೆ. ಅವ್ರಿಗೆ ಚೆನ್ನಾಗಿ ದುಡ್ಡು ಸಂಪಾದನೆ ಆಗುತ್ತೆ. ಯಾವುದೇ ಕಷ್ಟ ಇಲ್ಲದೆ ತುಂಬಾ ಸಂಪಾದನೆ ಆಗೋದನ್ನ ನೋಡಿ ಜೈ ದುರಾಸೆಗೊಳಗಾಗ್ತಾನೆ. ಆ ಒಲೆಯನ್ನ ತನ್ನದಾಗಿಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಾನೆ. ಅಜಯ್, ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಒಂದು ಒಲೆಯಿಂದ ನಾವು ಇಷ್ಟು ದುಡಿಬೋದು ಅಂದ್ರೆ ಎರಡು ಒಲೆ ಇದ್ರೆ ಇನ್ನೂ ಎಷ್ಟು ಹಣ ಗಳಿಸ್ಬೋದು. ಆದ್ರೆ ಜೈ, ನಮ್ಗೇನ್ ಗ್ಯಾರಂಟಿ ಇದೆ ಇನ್ನೊಂದು ಒಲೆ ಕೂಡ ಮಾಯೆ ಒಲೆ ಆಗುತ್ತೆ ಅಂತ? ನೀನ್ ಸುಮ್ನೆ ಮಾಡ್ ನೋಡು, ಯಾರು ಗೊತ್ತು, ಅದು ಕೂಡ ಮಾಯೆ ಒಲೆ ಆಗ್ಬೋದು. ಅಜಯ್ ಮತ್ತೊಂದು ಒಲೆಯನ್ನ ತಯಾರಿಸ್ತಾನೆ. ಆದ್ರೆ ಕಟ್ಟಿಗೆಯಿಂದ ಬೆಂಕಿಯನ್ನ ಕೊಡಕ್ ಶುರು ಮಾಡಿದಾಗ ಆ ಒಲೆ ಬೆಂಕಿಯಿಂದ ಒಡೆದು ಚೂರ್ ಚೂರಾಗ್ ಹೋಗುತ್ತೆ. ಇದೇನಾಯ್ತು? ಅದೇನ್ ಮಾಡ್ದೆ ಈ ಒಲೆಗ್ ನೀನು? ನಾನಂತೂ ಏನು ಮಾಡಿಲ್ಲಪ್ಪ, ಹಿಂದಿನ ಒಲೆ ಮಾಡ್ದಂಗೆ ಮಾಡ್ದೆ. ನಾಳೆ ಮತ್ತೆ ಮಾಡು. ಅಜಯ್ ಮತ್ತೊಂದು ಒಲೆಯನ್ನ ತಯಾರಿಸ್ದ. ಅದು ಕೂಡ ಒಡೆದು ಚೂರಾಗ್ ಹೋಯ್ತು. ಜೈಗೆ ತುಂಬಾ ಕೋಪ ಬಂತು. ಅವನು ಅಜಯ್ ಮೇಲೆ ಕಿರ್ಚಾಡಕ್ ಶುರು ಮಾಡ್ದ. ಒಂದು ಒಲೆನು ನೀನ್ ಸರಿಯಾಗಿ ಮಾಡಕ್ಕಾಗಲ್ವಾ? ಆದ್ರೆ ಈಗೇನ್ ಮಾಡೋದು, ಒಂದು ಒಲೆ ನಿನ್ ಹತ್ರ ಇದೆಯಲ್ವಾ? ದುಡ್ಡಿನ ಆಸೆಯಿಂದ ನಿನ್ಗೆ ತಲೆ ಕೆಟ್ಟಿದೆ. ಅತಿ ಆಸೆ ನಿನ್ಗಾಗಿರೋದು. ನನಗೆ ಒಂದು ಒಲೆ ಸಿಗೋದು ನಿನ್ಗಿಷ್ಟ ಇಲ್ಲ, ಅದಕ್ಕೆ ನೀನು ತಪ್ಪ ತಪ್ಪಾಗಿ ಒಲೆ ಮಾಡ್ತಿದ್ಯಾ. ಅಜಯ್ ಅಲ್ಲಿಂದ ಹೊರಗಡೆ ಹೋದ. ಅಜಯ್ ತುಂಬಾ ದುರಾಸೆಯೂ ಆಗಿರ್ಲಿಲ್ಲ, ತನ್ನಲ್ಲಿರುವ ದುಡ್ಡನ್ನು ಅಜಯ್ನಿಂದ ಮುಚ್ಚಿಡ್ತಾನೂ ಇರ್ಲಿಲ್ಲ. ಅವನು ಇನ್ನೊಂದು ಒಲೆಯನ್ನ ತಯಾರಿಸ್ಬೇಕು ಅಂತ ಅನ್ಕೊಂಡ. ಆದ್ರೆ ಅದು ಕೊನೆಯ ಒಲೆ ಆಗಿರುತ್ತೆ. ಒಂದ್ ವೇಳೆ ಇದು ಕೂಡ ಬೆಂಕಿಯಿಂದ ಚೂರಾಗ್ ಹೋದ್ರೆ ಆ ಹಳೆ ಒಲೆಯನ್ನ ಅಜಯ್ ಕೊಟ್ಟು ಹೊಲದಲ್ಲಿ ಕೆಲ್ಸ ಮಾಡ್ತೀನಿ ಅಂತ ಅನ್ಕೊಂಡ. ಅಜಯ್ ಹಳೆ ಒಲೆ ತರಾನೇ ಸರಿಯಾದ ಒಂದು ಒಲೆಯನ್ನ ತಯಾರಿಸ್ದ. ಅದನ್ನ ಹೋಟೆಲ್ ಅಲ್ಲಿ ಇಟ್ಟು ನಿದ್ದೆ ಮಾಡ್ದ. ಈ ಅಜಯ್ ನನ್ ಎಲ್ಲಾ ಕನ್ಸ್ಗೆ ನೀರ್ ಎರಚ್ಬಿಡ್ತಾನೆ. ಇವನನ್ನ ನಂಬ್ಕೊಂಡ್ ಕೂತ್ಕೊಂಡ್ರೆ ನಾನ್ ಪೇಟೆಗ್ ಹೋಗಿ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ. ಹೋಟೆಲ್ನ ಕಿಚನ್ ನಲ್ಲಿ ಒಂದು ಒಲೆ ಇಟ್ಟಿರೋದನ್ನ ಜೈ ನೋಡ್ತಾನೆ. ಆ ಒಲೆಯನ್ನ ತಗೊಂಡು ತನ್ನ ಮನೆಗೆ ಹೋಗ್ತಾನೆ. ಮರುದಿನ ಬೆಳಗ್ಗೆ, ಅಜಯ್ ಮಗು ಎದೋಳು ಎದೋಳು, ಅಜಯ್ ಮಗು ಎದೋಳು. ಏನಾಯ್ತು? ಜೈ ಊರನ್ನ ಬಿಟ್ಟು ಓಡೋಗಿದ್ದಾನೆ. ಏನು? ಜೈ ಮನೆ ಪೂರ್ತಿ ಖಾಲಿ ಆಗಿದೆ. ಅವನು ಎಲ್ಲಾ ಗಂಟು ಮೂಟೆನ ಕಟ್ಕೊಂಡು ಪೇಟೆ ಕಡೆ ಹೋಗೋದನ್ನ ಜನ ನೋಡಿದರೆ. ಅವರೇ ನನ್ಗೆ ಹೇಳಿದ್ದು. ಮಗು, ನೀನ್ ಯಾಕೆ ಹಿಂಗ್ ಸುಮ್ನೆ ನಗ್ತಾನೆ ಇದೀಯಾ? ಇಲ್ಲ ತಾತ, ನಾನು ಜೈನ ಅಣೆಬಾರ ನೆನೆಸ್ಕೊಂಡು ನಗ್ತಾ ಇದ್ದೀನಿ. ಅದ್ಯಾಕೆ? ಆ ಮೂರ್ಖ ಅನ್ಕೊಂಡಿರ್ತಾನೆ ಆ ಮಾಯೆ ಒಲೆನ ಕದ್ದು ಪೇಟೆಯಲ್ಲಿ ತುಂಬಾ ಹಣ ದುಡಿಬೋದು ಅಂತ. ಆದ್ರೆ ಆ ಮಾಯೆ ಒಲೆನ ನಾನು ನಿನ್ನೆ ರಾತ್ರಿ ಮನೆಗೆ ತಗೊಂಡೋಗಿದ್ದೆ. ಅದನ್ನ ನೋಡ್ಕೊಂಡು ಇನ್ನೊಂದು ಒಲೆನ ಮಾಡೋದಕ್ಕೆ ಆ ದಡ್ಡ ಹೊಸ ಒಲೆನ ತಗೊಂಡೋಗ್ಬಿಟ್ಟಿದ್ದಾನೆ. ನನ್ಗಂತೂ ಗೊತ್ತಿಲ್ಲ ಅದ್ರಲ್ಲಿ ಚಮತ್ಕಾರ ಇದೆಯೋ ಇಲ್ವೋ ಅಂತ.
ನಗರದಲ್ಲಿ ಜೈ ಒಂದು ಅಂಗಡಿಯನ್ನ ಓಪನ್ ಮಾಡ್ತಾನೆ. ಹೋಟೆಲ್ನ ಬಗ್ಗೆ ದೊಡ್ಡ ದೊಡ್ಡ ಬ್ಯಾನರ್ ಅನ್ನ ಹಾಕ್ತಾನೆ. ಮತ್ತೆ ಖುಷಿ ಖುಷಿಯಾಗಿ ತುಂಬಾ ವಿಶ್ವಾಸದಿಂದ ಒಲೆಯ ಮೇಲೆ ಬಾಣಲೆಯನ್ನಿಟ್ಟು ಪಲ್ಯ ತಯಾರಿಸೋದಕ್ಕೋಸ್ಕರ ಕಟ್ಟಿಗೆಗೆ ಬೆಂಕಿ ಕೊಡಕ್ ಶುರು ಮಾಡ್ತಾನೆ. ಹಿಂದಿನ ಎಲ್ಲಾ ಒಲೆಗಳ ತರಾನೇ ಈ ಒಲೆ ಕೂಡ ಕಟ್ಟಿಗೆಗೆ ಬೆಂಕಿ ತಾಗಿದ್ ಕೂಡ್ಲೆ ಒಡೆದು ಚೂರಾಗೋಗುತ್ತೆ. ಜೈ ಒಡೆದೋಗಿರೋ ಒಲೆಯನ್ನ ಮತ್ತು ತನ್ನ ಕೆಟ್ಟ ಅದೃಷ್ಟವನ್ನ ನೆನೆಸ್ಕೊಂಡು ಅಳೋದಿಕ್ಕೆ ಶುರು ಮಾಡ್ತಾನೆ.